ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಯಾವಾಗಲೂ ಖುಷಿಯಾಗಿರ್ರಿ. ಈ ನಿಮ್ಮ ಮಂಡ್ಯದ ಅಡುಗೆ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಹಾ, ಒಂದೇ ಥರ ಸಾಂಬಾರು ತಿಂದು ಏನಾದರೂ ಬೇಜಾರಾಗಿ ಡಿಫ್ರೆಂಟಾಗಿ ಟೊಮೊಟೊ ಸಾಂಬಾರು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡ್ಬೋದು. ನೀವು ತುಂಬ ಚೆನ್ನಾಗಿರುತ್ತೆ. ಈಗ ನಾನ್ ವೆಜ್ ತಿಂದೇ ಇರೋರಿಗೆ, ಅಂದರೆ ನಾನ್ ವೆಜ್ ಟೈಪಲ್ಲಿ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಗೊಜ್ಜಿಗಿಂತ ಸ್ವಲ್ಪ ವಿಭಿನ್ನವಾಗಿ ಟೊಮೊಟೊ ಸಾಂಬಾರಿದು ಸೂಪರಾಗಿರುತ್ತೆ. ಜೊತೆಗೆ ಸ್ವಲ್ಪ ಅನ್ನ ಜಾಸ್ತಿನೇ ತಿಂತೀರಾ, ಜೊತೆಗೆ ಸೈಡ್ಸ್ ಏನಾದರೂ ಇರಲಿ. ಈಗ ಟೊಮೊಟೊ ಗೊಜ್ಜಿಗೆ ಆದರೂ ಅಷ್ಟೇ ಅಲ್ವಾ. ಹಳಿ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬನ್ನಿ, ಈರುಳ್ಳಿ ಯಾವ ಥರನಾದರೂ ಹಚ್ಕೊಳ್ಳಿ, ಅಂದರೆ ಉದ್ದುದ್ದ ಸಣ್ಣ ಯಾವ ಥರನಾದರೂ. ಎರಡು ದಪ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡು ಮೀಡಿಯಂ ಸೈಜ್ ಟೊಮೊಟೊ, ದಪ್ಪದಾದರೆ ಒಂದು. ನೋಡಿ, ಇಷ್ಟು ಒಗ್ಗರಣೆಗೆ, ಇವು ಮೂರೂ ಒಗ್ಗರಣೆಗೆ. ನಂತರ ಗ್ರೈಂಡ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ, ಮೂರು ನಾಲ್ಕು ಟೊಮೊಟೊ, ಅಂದರೆ ಹುಳಿ ಎಷ್ಟು ಬೇಕಾಗುತ್ತೆ ನಿಮಗೆ ಅಷ್ಟು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ ಇಷ್ಟು ಬೇಕಾಗುತ್ತೆ. ಏಕೆಂದರೆ ನಾವು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಅಂದರೆ ಮಸಾಲೆ ತಕ್ಕಂತೆ ಸಾಂಬಾರು ಇರುತ್ತೆ ಯಾವಾಗ್ಲೂ. ಅದಕ್ಕೆ ಟೊಮೊಟೊನ ನಿಮಗೆ ಹುಳಿ ಎಷ್ಟು ಜಾಸ್ತಿ ಬೇಕು ಅಷ್ಟು ನೀವು ಹಾಕ್ಕೋಬೋದು. ನೀವು ಬೇಕಂದರೆ ಹುಣಸೆ ಹಣ್ಣಿನ ರಸನೂ ಕೂಡ ಬಳಸ್ಬೋದು. ನಾವಿಲ್ಲಿ ಟೊಮೊಟೊವನ್ನೇ ಜಾಸ್ತಿ ಹಾಕಿದ್ದೀವಿ, ಹುಣಸೆ ಹಣ್ಣಿನ ರಸನ ಬಳಸಿಲ್ಲ. ನೀವು ಬಳಸಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಅಂದರೆ ಹುಳಿ ಟೇಸ್ಟ್ ಎಲ್ರಿಗೂ ಇಷ್ಟ ಆಗಲ್ಲ ಅಲ್ವಾ ತುಂಬ. ಅದಕ್ಕೆ ನೆಕ್ಸ್ಟು ನಾನು ಹೀಗೆ ತೋರಿಸಿದ್ದ ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣು ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ಮನೆಯಲ್ಲಿ ಏನು ತರಕಾರಿ ಇಲ್ಲ, ಅದು ಸಾಂಬಾರು ಮಾಡಬೇಕು. ಈಗ ಟೊಮೊಟೊ ಗೊಜ್ಜು ಮಾಡಿದ್ರೆ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಆ ಟೈಮಲ್ಲಿ ನೀವು ಈ ರೀತಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಅನ್ಸ್ಕೊಳ್ಳುತ್ತೆ, ಜೊತೆಗೆ ರುಚಿನೂ ಖಂಡಿತ ಇರುತ್ತೆ. ಜೊತೆಗೆ ಇಲ್ಲಿ ನಾನು ಮಟನ್ ಸಾಂಬಾರು ಪೌಡರ್ ಅಂತ, ಅಂದರೆ ನಮ್ಮ ಸೈಡು ಮಟನ್ ಸಾಂಬಾರು ಪೌಡರ್ ಅಂತ ಹೇಳ್ತೀವಿ. ನೀವು ಅದನ್ನು ಕರಿ ಪೌಡರ್, ಅಂದರೆ ಮಾಮೂಲಿ ನಾನ್ ವೆಜ್ ವೆಜ್ ಎಲ್ಲದಕ್ಕೂ ಬಳಸ್ಬೋದು. ನಾನು ಬೇಕಂದರೆ ನಾನು ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಹೇಳ್ತೀನಿ. ನಾನು ಮಟನ್ ಸಾಂಬಾರು ಪೌಡರ್ ಅಂತ ಹಾಕಿದ್ದೀನಿ. ನೀವು ಅದನ್ನು ಎಲ್ಲ ತರಕಾರಿ, ಎಲ್ಲ ರೀತಿಯ ತರಕಾರಿ ಗೊಜ್ಜು ಮತ್ತು ಸಣ್ಣ ಪುಟ್ಟ ಫ್ರೈ ಮಾಡೋದಕ್ಕೆಲ್ಲ ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ಕಮ್ಮಿ ಪದಾರ್ಥನ ಬಳಸಿ ಹೇಗೆ ಸಾಂಬಾರು ಪೌಡರ್ ಮಾಡ್ಕೋಬೋದು ಅಂತ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಂತರ ಇವಾಗ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಎಣ್ಣೆ ಎಷ್ಟು ಬೇಕು ನಿಮಗೆ ಅಷ್ಟು. ನೀವು ಜಾಸ್ತಿ ಹಾಕೋದು ಅಂದರೆ 4 ಟೇಬಲ್ ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನಾವು ತುಂಬ ಕಮ್ಮಿ ಬಳಸ್ತೀವಿ ಅಂದರೆ 2 ಟೇಬಲ್ ಸ್ಪೂನ್ ಅಂತೂ ಕನಿಷ್ಠ ಹಾಕಬೇಕಾಗತ್ತೆ. ಈರುಳ್ಳಿನ ಅರ್ಧ ಫ್ರೈ ಮಾಡ್ಕೊಂಡ ನಂತರ ನೀವು ಟೊಮೊಟೊನ ಹಾಕ್ಕೊಳ್ಳಿ. ಖಂಡಿತ ನೀವು ಈ ರೀತಿ ಮಾಡಿರಲ್ಲ, ಯಾಕೆಂದರೆ ಸ್ವಲ್ಪ ಡಿಫ್ರೆಂಟಾಗಿದೆ ನಮ್ಮ ಕಡೆ. ಅಂದರೆ ತರಕಾರಿ ಇಲ್ಲ ಅಂಥ ಟೈಮಲ್ಲಿ ಈ ರೀತಿ ಮಾಡ್ತೀವಿ ನಾವು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡೂನುವೆ. ನಂತರ ಈಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಆ್ಯಕ್ಚುಲಿ ನೆನ್ಪಿಟ್ಕೊಳ್ಳಿ, ಯಾವುದೇ ಮಸಾಲೆನ ಗ್ರೈಂಡ್ ಮಾಡ್ತೀರ ಅಂದರೆ ತುಂಬ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬಾರ್ದು. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿದ್ರೆ ಸಾಕು. ನೋಡಿ, ಫಸ್ಟು ಮಸಾಲೆ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ, ಅದು ಗಮ್ ಅಂತ ಸುವಾಸನೆ ಬಂದು ಸೈಡ್ ಸೈಡು ಎಣ್ಣೆ ಬಿಟ್ಕೋತಾ ಇದೆ, ಮಸಾಲೆ ಸಪ್ರೇಟು ಎಣ್ಣೆ ಸಪ್ರೇಟು ಅಂತ ಅಂದ ಟೈಮಲ್ಲಿ ನೀವು ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೀರು, ಜೊತೆಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ರೆ ನೋಡಿ ತುಂಬ ಈಸಿ ಅಲ್ವಾ. ಬೇಗನೂ ಆಗುತ್ತೆ, ಜೊತೆಗೆ ಸಾಂಬಾರು ಕೂಡ ರೆಡಿಯಾಗುತ್ತೆ. ನಾವು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಅನಿಸ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೇಗಿತ್ತು ಅಂತ ತಿಳಿಸೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಮರಿಬೇಡಿ. ನೆಕ್ಸ್ಟು ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಪದೇ ಪದೇ ಹೇಳ್ತಿರ್ತೀನಿ, ಯಾವಾಗಲೂ ಖುಷಿಯಾಗಿರ್ರಿ, ನಗ್ನಾಗ್ತಾ ಇರ್ರಿ. ಬಾಯ್.